ನಾವು ಕಲಿಬೇಕಾಗಿರೋದು ಒಳಗೆ ಹೊರಗೆ ಇನ್ಸೈಡ್ ಔಟ್ಸೈಡ್ ಈ ಪರಿಕಲ್ಪನೆಯನ್ನು ಇದನ್ನು ಅವರು ದೈನಂದಿನ ಜೀವನದಲ್ಲಿ ಮನೆಯಲ್ಲಿ ಶಾಲೆಯಲ್ಲಿ ಎಲ್ಲ ಕಡೆ ಬಳಸ್ತಾ ಇರ್ತಾರೆ ಆದರೂ ಕೂಡ ಅವರಿಗೆ ಅದರ ಕಲ್ಪನೆ ಎಲ್ಲರಿಗೂ ಆ ಕಲ್ಪನೆ ಚೆನ್ನಾಗಿ ಬಂದಿದೆ ಅಂತ ನಾವು ಖಂಡಿತವಾಗಿ ತಿಳ್ಕೋಬೇಕು ಹೇಳಿಕೊಡಬೇಕು ಅದಕ್ಕೋಸ್ಕರ ನಾವು ಈ ಪಾಠವನ್ನು ಮಾಡ್ತಾ ಇದ್ದೇವೆ ಇದನ್ನು ಮೊದಲಿಗೆ ಮೂರ್ತ ಹಂತದಲ್ಲಿ ಕಲಿಕೋಪಕರಣಗಳನ್ನು ಬಳಸಿಕೊಂಡು TLM ಗಳನ್ನು ಬಳಸಿಕೊಂಡು ಮಾಡ್ತೇವೆ ಆಮೇಲೆ ಚಟುವಟಿಕೆ ಮಾಡಿ ಮಾಡ್ತೇವೆ ಅದು ಹೇಗೆ ಅಂತ ನೋಡೋಣ ಈ ಘನಾಕೃತಿ ಮತ್ತು ಚೌಕಳಿ ಬಿಲ್ಲೆಗಳನ್ನು ತೆಗೆದುಕೊಂಡು ಈ ಚಟುವಟಿಕೆ ಮಾಡೋಣ ಮಕ್ಕಳ ಹತ್ರ ಯಾವ ರೀತಿ ಮಾತಾಡಬೇಕು ಇದು ಒಂದು ಪೆಟ್ಟಿಗೆ ಅಂತ ತಿಳ್ಕೊಳ್ಳೋಣ ಸರಿನಾ ಇದು ನೀಲಿ ಬಣ್ಣದ ಚೌಕಳಿ ಬಿಲ್ಲೆ ಇದು ಹಳದಿ ಬಣ್ಣದ ಚೌಕಳಿ ಬಿಲ್ಲೆ ಅಲ್ವಾ ಈ ಚೌಕಳಿ ಬಿಲ್ಲೆಗಳೆಲ್ಲ ಎಲ್ಲಿವೆ ಹೊರಗಿವೆ ಮೇಜಿನ ಮೇಲಿವೆ ಹೌದು ಈ ಡಬ್ಬದ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಹೊರಗಡೆ ಇದಾವೆ ಅಲ್ವಾ ಈಗ ಇದನ್ನ ಒಂದೊಂದಾಗಿ ನಾವು ಇಲ್ಲಿಗೆ ಹಾಕ್ತೇನೆ ಇಲ್ಲಿಗೆ ಹಾಕೋಣವಾ ಈಗ ಈ ಬಿಲ್ಲೆಗಳೆಲ್ಲ ಎಲ್ಲಿವೆ ಒಳಗಡೆ ಇದಾವಲ್ಲ ವೆರಿ ಗುಡ್ ಈಗ ಒಂದೊಂದಾಗಿ ತೆಗೆದು ನಾನು ಇಲ್ಲಿ ಇಡ್ತಾ ಇದ್ದೇನೆ ಈ ಬಾಕ್ಸಿನ ಈ ಪೆಟ್ಟಿಗೆಯ ಹೊರಗಡೆ ಹಾಕಿದೆ ಅಲ್ವಾ ಇದನ್ನೇ ನಾವು ಇನ್ನೊಂದು ಆಟಿಕೆ ತಗೊಂಡು ಮಾಡೋಣವಾ ಈಗ ಇದನ್ನೇ ನಾವು ಈ ವಸ್ತುಗಳನ್ನು ಬಳಸಿಕೊಂಡು ಮಾಡೋಣ ಇವಕ್ಕೇನಂತಾರೆ ಹಳದಿ ಕ್ಯೂಬ್ಗಳು ಇದು ಘನಾಕೃತಿ ಘನಾಕೃತಿ ಟೊಳ್ಳಾಗಿದೆ ಇದನ್ನು ಒಂದು ಪೆಟ್ಟಿಗೆ ಥರ ಬಳಸೋಣ ಇವಾಗ ಇದು ಪೆಟ್ಟಿಗೆ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಹೊರಗಡೆ ಇದೆ ಅಲ್ವಾ ಒಂದೊಂದಾಗಿ ಹಾಕ್ತೀನಿ ಇವಾಗ ಎಲ್ಲಿವೆ ಹಳದಿ ಕ್ಯೂಬ್ಗಳೆಲ್ಲ ಎಲ್ಲಿವೆ ಕೆಲವೊಂದು ಪೆಟ್ಟಿಗೆಯ ಒಳಗಿವೆ ಕೆಲವೊಂದು ಪೆಟ್ಟಿಗೆಯ ಹೊರಗಿವೆ ಕೆಲವು ಮಕ್ಕಳನ್ನ ಕರೆದುಬಿಟ್ಟು ನೀವು ಮಾಡಿ ಇದನ್ನ ನೀವು ಇದನ್ನೆಲ್ಲ ಒಳಗಡೆ ಹಾಕಿ ಅಂತ ಚಟುವಟಿಕೆ ಮಕ್ಕಳನ್ನು ಸೇರಿಸಿಕೊಂಡು ಮಾಡೋಣ ಮಾಡಬಹುದು ಇವಾಗ ಇದೆಲ್ಲ ಒಳಗಿದೆ ಇದನ್ನ ಬರೀ TLM ಗಳಲ್ಲದೆ ನಿತ್ಯ ಜೀವನದ ವಸ್ತುಗಳನ್ನು ಲಭ್ಯವಿರುವ ವಸ್ತುಗಳನ್ನು ಬಳಸಿಕೊಂಡು ಎಲೆಗಳಿರ್ಬೋದು ಹೂಗಳಿರ್ಬೋದು ಬೀಜಗಳಿರ್ಬೋದು ಇವುಗಳನ್ನೆಲ್ಲ ಬಳಸಿಕೊಂಡು ಮಾಡ್ಬೋದು ಹಾಗೆ ಮಕ್ಕಳ ಹತ್ರ ತರೋಕೆ ಹೇಳ್ಬೋದು ನೀವು ಕೆಲವು ನಿಮ್ಗೆ ಏನು ಸಿಗುತ್ತೆ ಚೆನ್ನಾಗಿರೋ ಬಣ್ಣ ಬಣ್ಣದ್ದೇನಾದರೂ ಪುಟ್ಟ ಪುಟ್ಟ ಆಟಿಕೆಗಳಿದ್ರೆ ತೊಗೊಂಡು ಬನ್ನಿ ಚಟುವಟಿಕೆಗೆ ಅಂತ ಹೇಳಿದರೆ ಖುಷಿಯಾಗಿ ತರ್ತಾರೆ ಪಾಲ್ಗೊಳ್ತಾರೆ ನಾವು ಅವ್ರ ಹತ್ರ ಏನೋ ಒಂದು ಜವಾಬ್ದಾರಿ ಕೊಟ್ಟರೆ ಅವರು ಪಾಲ್ಗೊಂಡು ತಗೊಂಡು ಬಂದು ಅದನ್ನೇ ಅವ್ರು ಇಲ್ಲಿ ಮಾಡಿದ ಆವಾಗ ಅವ್ರಿಗೆ ಅದ್ರ ಬಗ್ಗೆ ಒಂದು ಓನರ್ಶಿಪ್ ಇರುತ್ತೆ ನಾನು ತಂದಿದ್ರಲ್ಲೇ ನಾನು ಕಲಿತೆ ಇವತ್ತಿದ್ದ ಪಾಠ ಅನ್ನೋ ಖುಷಿ ಇರುತ್ತೆ ಅದನ್ನು ಕೂಡ ಪ್ರೋತ್ಸಾಹಿಸಿ ಇವಾಗ ಮೂರ್ತ ಹಂತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಚಟುವಟಿಕೆಗಳನ್ನು ಮಾಡಿದಾಯಿತು ಆಮೇಲೆ ಮಕ್ಕಳನ್ನೇ ಒಳಗೊಂಡು ಚಟುವಟಿಕೆ ಮಾಡ್ಬೋದು ಕ್ಲಾಸ್ರೂಮಲ್ಲಿ ಹೇಗಂದರೆ ತರಗತಿಯಲ್ಲಿ ಚಾಕ್ನಲ್ಲಿ ವೃತ್ತಾಕಾರವನ್ನು ರಚಿಸುವಂಥದ್ದು ಮಕ್ಕಳನ್ನ ಅದು ಸುತ್ತಲೂ ನಿಲ್ಲಿಸಿ ಸರ್ಕಲ್ ಟೈಮ್ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಸುತ್ತಲೂ ನಿಲ್ಲಿಸಿ ಮಧ್ಯದ ವೃತ್ತಕ್ಕೆ ಒಬ್ಬೊಬ್ಬನನ್ನೇ ಕರೆಯುವಂಥದ್ದು ನೀನು ಬಾಪ ವೃತ್ತದ ಒಳಗೆ ನಿಲ್ಲು ಒಳಗೆ ನಿಂತಾಗ ಎರಡು ಚಪ್ಪಾಳೆ ತಟ್ಟಿ ಇವಾಗ ಹೊರಗೆ ಬಾ ಅವಾಗ ಅವ್ರಿಗೆ ಏನಾಗುತ್ತೆ ಒಳಗೆ ಮತ್ತು ಹೊರಗೆ ಈ ಕಲ್ಪನೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದನ್ನೇ ಮುಂದಕ್ಕೆ ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ ಹೇಗೆ ನೋಡ್ಬೋದು ಸಣ್ಣ ಮಕ್ಕಳು ಪುಟಾಣಿ ಮಕ್ಕಳಿಗೆ ಅವರ ಮನಸ್ಸಿನಲ್ಲಿರುವುದನ್ನು ಹೇಳಿಕೊಳ್ಬೇಕು ಚಿತ್ರದ ಮೂಲಕ ತೋರಿಸಿಕೊಳ್ಬೇಕು ಅನ್ನೋ ಉತ್ಸಾಹ ಇರುತ್ತೆ ಅದಕ್ಕೆ ಒಂದು ಅವಕಾಶ ನಾವು ತರಗತಿಯಲ್ಲಿ ಕೊಡಬೇಕಾಗತ್ತೆ ಈ ಪಠ್ಯದಲ್ಲಿ ಈ ಪಾಠಕ್ರಮದಲ್ಲಿ ಅದನ್ನು ಬಳಸ್ಕೊಳ್ಬೋದು ಈಗ ಒಳಗೆ ಮತ್ತು ಹೊರಗೆ ಪಾಠವನ್ನು ಯಾವ ರೀತಿಯಲ್ಲಿ ಪ್ರತಿನಿಧಿಸ್ಬೋದು ತುಂಬ ಸುಲಭ ಇದನ್ನು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ಶಿಕ್ಷಕರು ನೀವೆಲ್ಲರೂ ತುಂಬ ಕ್ರಿಯಾಶೀಲರಾಗಿದ್ದೀರಿ ಕ್ರಿಯೇಟಿವ್ ಆಗಿದ್ದೀರಿ ನಿಮ್ಮದೇ ರೀತಿಯಲ್ಲಿ ಮಾಡ್ಬೋದು ಇದೊಂದು ಉದಾಹರಣೆ ಅಂತ ತಿಳ್ಕೊಳ್ಬೇಕು ಈಗ ನಾವೊಂದು ಚೀಲ
ಶಾಲೆ ಚೀಲ ಅಥವಾ ಸ್ಕೂಲ್ ಬ್ಯಾಗ್ ಅಥವಾ ಯಾವುದೋ ಒಂದು ಚೀಲದ ಚಿತ್ರ ಬರಿತಾ ಇದ್ದೇವೆ ಅಲ್ವಾ ಹೀಗಿರಲ ಈಗ ಇದರ ಒಳಗಡೆ ಏನೇನಿದೆ ಏನು ತುಂಬಿಸ್ತೀರಾ ಅದನ್ನ ನೀವು ಚಿತ್ರದ ಮೂಲಕ ಮಾಡ್ತೀರಾ ನೀವು ಶಾಲೆಗೆ ಬರುವಾಗ ನಿಮ್ಮ ಪುಸ್ತಕ ತರ್ತೀರಾ ಪುಸ್ತಕ ಚಿತ್ರ ಮಾಡ್ತೀರಾ ಪುಸ್ತಕ ತರ್ತೀರಾ ಆಮೇಲೆ ಏನು ತರ್ತೀರಾ ಪೆನ್ಸಿಲ್ ಬಾಕ್ಸ್ ಇರುತ್ತಲ್ವಾ ಪೆನ್ಸಿಲ್ ಬಾಕ್ಸ್ ಚಿತ್ರ ಇದ್ರ ಒಳಗಡೆ ಮಾಡೋಣವಾ ಸರಿ ಪೆನ್ಸಿಲ್ ಬಾಕ್ಸ್ ಇದೆ ಆಮೇಲೆ ಏನು ತರ್ತೀರಾ ಚಾಕ್ಲೇಟ್ ತರ್ತೀರಾ ತಾನೆ ಚಾಕ್ಲೇಟ್ ಚಿತ್ರ ಮಾಡೋಣವಾ ಮಾಡಿ ನೋಡೋಣ ಯಾರು ಚಾಕ್ಲೇಟ್ ಚೆನ್ನಾಗಿದೆ ನೋಡೋಣ ಎಷ್ಟು ಚಾಕ್ಲೇಟ್ ತಂದಿದ್ದೀರಾ ಸುಮಾರು ತಂದಿದ್ದೀರಾ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿತ್ರ ಮಾಡಿ ಸರಿನಾ ಅದಾದಮೇಲೆ ವಾಟರ್ ಬಾಟ್ಲಲ್ಲಿ ಇಟ್ಕೊಂಡಿದ್ದೀರಾ ನೋಡಿ ಈ ಬ್ಯಾಗಲ್ಲಿ ಹೊರಗಡೆ ಇಟ್ಕೊಳ್ಳೋಕ್ಕೊಂದು ಜಾಗ ಇದೆ ಅಲ್ವಾ ನಾನು ಇಲ್ಲಿ ಚಿತ್ರ ಮಾಡ್ತೀನಿ ನೀವೆಲ್ಲಿ ಮಾಡ್ತೀರಾ ನೋಡಿ ಈ ಚೀಲದ ಒಳಗಡೆ ಪುಸ್ತಕ ಇದೆ ಪೆನ್ಸಿಲ್ ಬಾಕ್ಸ್ ಇದೆ ಚಾಕ್ಲೇಟ್ ಇದೆ ಆಮೇಲೆ ನೀವು ಏನೇನು ಚಿತ್ರ ಮಾಡಿದಾರೋ ಅವೆಲ್ಲನೂ ಇದ್ರ ಒಳಗಡೆ ಇದೆ ವಾಟರ್ ಬಾಟ್ಲ್ ಒಂದು ನಾನು ಇಲ್ಲಿ ಹೊರಗಡೆ ಮಾಡಿದ್ದೀನಿ ನೀವೆಲ್ಲಿ ಮಾಡಿದ್ದೀರಾ ನನಗೆ ತೋರಿಸ್ಬೇಕು ಆಯಿತಾ ಮಕ್ಕಳಿಗೂ ಪಾಲ್ಗೊಳ್ಳಿಕ್ಕೆ ಅವಕಾಶ ಕೊಟ್ಟು ಅವ್ರ ಮನಸ್ಸಲ್ಲಿ ಏನಿದೆ ಅವರು ಇಷ್ಟದ ವಸ್ತುಗಳನ್ನು ಅವರು ಪ್ರತಿನಿಧಿಸೋದಕ್ಕೆ ಅವಕಾಶ ಕೊಟ್ಟರೆ ಖುಷಿಯಾಗಿ ಕಲಿತಾರೆ ಇದಲ್ಲದೆ ಇದಾದಮೇಲೆ ಅವ್ರ ಜೊತೆ ಮಾತಾಡೋಣ ಮಕ್ಕಳ ಜೊತೆ ಮಾತಾಡೋಣ ನಾವು ನಿತ್ಯ ಜೀವನದಲ್ಲಿ ಎಲ್ಲೆಲ್ಲ ಈ ಪರಿಕಲ್ಪನೆಯನ್ನು ಬಳಸ್ತೀವಿ ಎಲ್ಲೆಲ್ಲ ಒಳಗೆ ಹೊರಗೆ ಈ ಪದವನ್ನು ಬಳಸ್ತೀವಿ ಪರಿಕಲ್ಪನೆ ಅನ್ನೋದು ಮಕ್ಕಳಿಗೆ ತುಂಬ ದೊಡ್ಡ ಶಬ್ದ ಆಯಿತು ಇದ್ರ ಬಗ್ಗೆ ನಾವು ಎಲ್ಲಿ ಮಾತಾಡ್ತೀವಿ ಹೇಳ್ತೀರಾ ಅಂತ ಕೇಳ್ಬೋದು ಆವಾಗ ಹೇಳ್ತಾರೆ ನಾನು ಚಾಕ್ಲೇಟ್ ಬಾಯಿಗೆ ಹಾಕ್ಕೊಂಡೆ ಬಾಯಿ ಒಳಗಡೆ ಇದೆ ಅಥವಾ ಫೋಟೋ ಫ್ರೇಮ್ ತೋರಿಸಿ ನಿನ್ನ ಚಿತ್ರ ಫೋಟೋ ಫ್ರೇಮ್ ಒಳಗಡೆ ಇದೆ ಹೇಳ್ಬೋದು ಇವತ್ತೀಗ ತರಗತಿಗೆ ಯಾರು ಬಂದಿದ್ದಾರೆ ಅವರೆಲ್ಲ ತರಗತಿ ಒಳಗಡೆ ಇದ್ದಾರೆ ಯಾರು ಬಂದಿಲ್ಲ ಅವರು ತರಗತಿಯಿಂದ ಹೊರಗಡೆ ಇದ್ದಾರೆ ಅಂತ ಹೇಳ್ಬೋದು ಊಟದ ತಟ್ಟೆಯಲ್ಲಿ ತಟ್ಟೆಯ ಒಳಗಡೆ ಪಲ್ಯ ಇರುತ್ತೆ ಅನ್ನ ಇರುತ್ತೆ ನೀರಿನ ಗ್ಲಾಸು ತಟ್ಟೆ ಒಳಗಡೆ ಇಡ್ತೀವ ಇಲ್ಲ ಅಲ್ವಾ ಹೊರಗಡೆ ಇರುತ್ತೆ ಈ ರೀತಿಯಾಗಿ ಅವರಿಂದ ಯಾವ್ಯಾವ ಸಲಹೆಗಳು ಬರುತ್ತೆ ಅದನ್ನು ಹೆಚ್ಚು ಹೆಚ್ಚು ತಗೊಳ್ಳಿ ಪ್ರೋತ್ಸಾಹಿಸಿ ಖುಷಿಯಾಗಿ ಕಲಿತಾರೆ ಈಗ ನಮ್ಮ ಕೆಲಸ ಏನಂದರೆ ನಾವು ಹೇಳ್ಕೊಟ್ಟಿದ್ದೀವಿ ಚಟುವಟಿಕೆ ಮಾಡಿದ್ದೀವಿ ಪ್ರತಿನಿಧಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಆದರೂ ಮಕ್ಕಳು ಸರಿಯಾಗಿ ಕಲ್ತಿದ್ದಾರಾ ಇಲ್ವಾ ಅಂತ ನಾವು ನೋಡಬೇಕು ಅಲ್ವಾ ಮೌಲ್ಯಮಾಪನ ಈ ಪ್ರತಿಯೊಂದಕ್ಕೂ ನಾವು ಮಾಡಬೇಕಾಗತ್ತೆ ಇದರಲ್ಲಿ ಏನು ತಪ್ಪು ಮಾಡ್ಬೋದು ಮಕ್ಕಳು ಈಗ ಒಳಗೆ ಹೊರಗೆ ಹೇಳ್ತಾ ಬಂದ್ವಿ ಆದರೆ ನಿಜವಾಗಿ ಒಳಗೆ ಅನ್ನೋದನ್ನೇ ಅವರು ಒಳಗೆ ಅಂತ ತಿಳ್ಕೊಂಡಿದ್ದಾರಾ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರಾ ಗೊಂದಲಕ್ಕೊಳಗಾಗಿದ್ದಾರಾ ಅದನ್ನು ಪುನಃ ಕೇಳಿ ಮಾಡಬೇಕಾಗತ್ತೆ ಮಕ್ಕಳ ಹತ್ರ ಕೇಳಬೇಕು ಇದನ್ನು ಒಳಗೆ ಹಾಕು ನೋಡೋಣ ಕೈಯಲ್ಲಿ ಕೊಟ್ಟು ಒಳಗೆ ಹಾಕು ಅವ್ನು ನಿಜವಾಗ್ಲೂ ಆ ಡಬ್ಬದ ಒಳಗೆ ಹಾಕ್ತಾನಾ ಹೊರಗಿಡ್ತಾನ ಆವಾಗ ನಮ್ಗೆ ಗೊತ್ತಾಗತ್ತೆ ಅವನಿಗೆ ಆ ಕಲ್ಪನೆ ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಅಥವಾ ಮೇಲೆ ಕೆಳಗೆ ಅಥವಾ ಇನ್ನಿತರ ಕಡೆಗಳಲ್ಲಿ ಅವರು ಮಕ್ಕಳು ಇಟ್ಟರೆ ಅವರಿಗೆ ಈ ಪರಿಕಲ್ಪನೆ ಸರಿಯಾಗಿ ಗೊತ್ತಾಗಲಿಲ್ಲ ಪುನಃ ಅದನ್ನು ನಾವು ಮನನ ಮಾಡಬೇಕಾಗತ್ತೆ ಪುನಃ ಇನ್ನೊಂದೆರಡು ಚಟುವಟಿಕೆಗಳನ್ನು ಮಾಡಿ ಸಮಾಧಾನದಲ್ಲಿ ಅವರಿಗೆ ವಿವರಿಸಬೇಕಾಗತ್ತೆ ಆಮೇಲೆ ಮುಂದಿನ ಚಟುವಟಿಕೆಯನ್ನು ಮುಂದಿನ ವಿಷಯಕ್ಕೆ ನಾವು ಹೋಗ್ಬೋದು